ನಾನು ಶಿವರಾಮ್ ಬ್ಯಾಚ್ಮೇಟ್ಸು. ನಮಗೆ 45 ವರ್ಷದ ಒಡನಾಟ. 1977 ಇಸ್ವಿನಲ್ಲಿ ನಾವಿಬ್ಬರು ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ ಸೇರಿದ್ವಿ. ಅಲ್ಲಿಂದ ನಮ್ಮ ಒಡನಾಟ, ನಂದು ಒಂದು ಒಡನಾಟದ ಜೊತೆಗೆ ನಾನು ಹುಟ್ಟಿದ್ದು 1952, ಅವನು ಹುಟ್ಟಿದ್ದು 1952. ಇಬ್ಬರು ಮದುವೆ ಆದಿ, ನಾನು ಮೊದಲು ಮದುವೆ ಆದೆ, ಆಮೇಲೆ ನಂತರ ಮದುವೆ ಆದ. ನಾವು ಸರ್ವೀಸ್ನಲ್ಲೂ ಬಹಳ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಎಸ್ಪೆಷಲಿ ಆ್ಯಂಟಿ ರೌಡಿ ಸ್ಕ್ವಾಡ್ನಲ್ಲಿ ಸುಮಾರು 5 ವರ್ಷ ನಾವು ಬೆಂಗಳೂರು ನಗರದಲ್ಲಿ ಬಹಳ ರಾತ್ರಿಗಳು ಬೆಳಗ್ಗೆ ಕಳೀತಿದ್ವಿ. ಪ್ರತಿಯೊಂದು ವಿಚಾರ ಮಾತಾಡ್ತಿದ್ದ. ನನಗೂ 2 ಮಕ್ಕಳು, ಅವನಿಗೂ 2 ಮಕ್ಕಳು. ಅವನು ನನಗೆ ಮೊದಲನೇವಳು ಮಗಳು, ಎರಡನೇವನು ಮಗ. ಅವನು ಹೇಳ್ತಿದ್ದ ನನಗೆ ಮೊದಲನೇ ಮಗಳು, ಎರಡನೇವನು ಮಗ ಅಂತ. ನಮಗೆ ಇಬ್ಬರಿಗೂ ರಾಷ್ಟ್ರಪತಿಗಳ ಎಲ್ಲ ಪದಕಗಳು ಬಂತು. ಇವನಿಗೆ ಗ್ಯಾಲೆಂಟ್ರಿ ಮೆಡಲ್ ನಿಧಾನಕ್ಕೆ ಬಂತು, ನನಗೆ ಮೊದಲು ಬಂತು. ಈ ನಮ್ಮ ಸ್ಪಂದನಗೆ ಮಗು ಆದಮೇಲೆ ಅದೇ ವರ್ಷ ಅವನಿಗೆ ಶೌರ್ಯ ಪದಕ ಬಂತು, ಅದು ಗ್ಯಾಲೆಂಟ್ರಿ ಮೆಡಲ್ ಅಂತ. ಅದಕ್ಕೆ ಅವನು ಹೇಳ್ದ, ಅಶೋಕ್ ನನ್ನ ಮೊಮ್ಮಗನಿಗೆ ಶೌರ್ಯ ಅಂತ ಹೆಸರಿಡ್ತಾ ಇದ್ದೀನಿ, ನನಗೆ ಶೌರ್ಯ ಪದಕ ಬಂದಿದೆ, ಅದಕ್ಕೋಸ್ಕರ ಇಡ್ತೀನಿ ಅಂತಿದ್ದ. ಈ ಮಗು ನನ್ನ ಮಗಳಿಗಿಂತ ಚಿಕ್ಕವಳು. ನನಗೆ ಎಷ್ಟು ಆಘಾತ ಆಯಿತು ಅಂದರೆ, ಏನೋ ಒಂದು ವ್ಯಕ್ತಿ ಈಗ ಇದ್ದಕ್ಕಿದ್ದಂಗೆ ಹೋಗಿ ಕಣ್ಮರೆ ಆಗ್ಬಿಡ್ತಾರ ಅನ್ನೋದೇ ನಮ್ಗೆ ಇನ್ನೂ ಅರ್ಥ ಆಗದೆ ಇರೋದು. ಪುನೀತ್ ರಾಜ್ಕುಮಾರದೇ ಇನ್ನೂ ಅರ್ಗಿಸ್ಕೊಳಕ್ಕಾಗದೇ ಇರೋಂಥ ಸಮಯದಲ್ಲಿ ಇಂಥ ಒಂದು ಹೆಣ್ಮಗಳು ಮನೇನ ಬಿಟ್ಟು ಹೋಗ್ಬಿಟ್ಲು ನಮ್ಮನ್ನೆಲ್ಲ ಅಂದರೆ ಹೇಳಿದ್ರೆ ನಂಬಕ್ಕಾಗಲ್ಲ. ಶಿವರಾಮ್ ಯಾವತ್ತೂ ಕಣ್ಣೀರು ಹಾಕಿದ್ದು ನಾನು ನೋಡಿಲ್ಲ. ಆದರೆ ನನಗೆ ದೇವರಲ್ಲಿ ಕೇಳ್ಕೊಡೋದು ಇಷ್ಟೇ, ನಮಗೆ ಅವನಿಗೆ ಮನೆಗೆ ಮನಸ್ಸಿಗಾಗಿರೋ ನೋವು ನಮಗಿನ್ನೂ ಅರ್ಥ ಆಗಲ್ಲ. ಅವರು ಹೆಂಗೆ ತಂದೆ ತಾಯಿ ಮತ್ತು ಅವ್ರ ಯಜಮಾನ್ರು ಹೆಂಗೆ ಅರ್ಗಿಸ್ಕೊಳ್ತಾರೆ ಅನ್ನೋ ಗೊತ್ತಿಲ್ಲ. ದೇವರು ಅವ್ರಿಗೆಲ್ಲ ಅವ್ರಿಗೆ ಧೈರ್ಯ ಕೊಡಲಿ, ಮನಸ್ಸಿಗೆ ನೆಮ್ಮದಿ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಬೇಡ್ಕೋಬೋದು. ನಮಸ್ಕಾರ.